ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಇರುವುದೇನು, ನಮ್ಮ ಉದ್ದೇಶ ಏನು, ಸೇವಾ ಕಾರ್ಯಗಳನ್ನು ಮಾಡಬೇಕು, ಯಾವ ಥರದ ಸೇವೆ ಕಾರ್ಯಗಳನ್ನು ಮಾಡಬೇಕು, ನಮ್ಮ ಸುತ್ತಮುತ್ತಲಿನ ಜನತೆಗೆ ಏನು ಬೇಕು ಅದನ್ನು ಮಾತ್ರ ನಾವು ಸೇವಾ ಕಾರ್ಯಗಳನ್ನು ಮಾಡ್ತೀವಿ. ರಕ್ತದಾನ ಇರ್ಬೋದು, ವಿದ್ಯಾದಾನ ಇರ್ಬೋದು, ಹಸಿವು ನಿವಾರಣೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಯಾವುದೇ ಥರದ್ದು ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಬಡವರಿಗೆ ಏನು ಬೇಕೋ ಆ ಥರದ ಸೇವಾ ಕಾರ್ಯಗಳನ್ನು ನಾವು ಮಾಡ್ತೀವಿ. ನಾವೇನು ಮಾಡ್ತೀವಿ ಅಂದರೆ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ 8 ಸೇವಾ ಕಾರ್ಯಗಳು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಒಂದು ದಶಕದ ಹಿಂದೆ ನಾವು ಜಾಸ್ತಿ ಒತ್ತು ಕೊಡ್ತಿದ್ದು ನೇತ್ರ ಶಿಬಿರ, ನೇತ್ರ ತಪಾಸಣೆ, ನೇತ್ರ ದಾನ ಎಲ್ಲ ಮಾಡ್ತಿದ್ವಿ. ಈಗ ಏನಾಗಿದೆ ಅಂದರೆ ಇಡೀ ದೇಶದಲ್ಲಿ ಡಯಾಬಿಟಿಕ್ ಮಧುಮೇಹ ಜಾಸ್ತಿಯಾಗಿ ಅದಕ್ಕೆ ಈ ದಶಕದಿಂದ ನಾವು ಡಯಾಬಿಟಿಕ್ ಚೈಲ್ಡ್ ಕ್ಯಾನ್ಸರ್ ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಅಂದರೆ ನಾವು ನೇತ್ರ ಬಿಟ್ಟಿಲ್ಲ, ನೇತ್ರನೇ ನಮ್ಮದು. ನಾವು ರಯನ್ಸ್ ಇಂಟರ್ನ್ಯಾಷನಲ್ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಹೆಸರುವಾಸಿಯಾಗಿರುವುದೆ ನೇತ್ರದಾನ, ನೇತ್ರ ಶಿಬಿರ. ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಅಲ್ಲದೇ ಬೇರೆ ಬೇರೆ ಯಾವುದೇ ಭಾಗದಲ್ಲಿ ಜನಕ್ಕೆ ಬೇಕಾಗುವಂಥ ವಿವಿಧ ಸೇವಾ ಕಾರ್ಯಗಳನ್ನು ಕೂಡ ಅವರು ಮಾಡಬಹುದು. ಚೈಲ್ಡ್ಹುಡ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಇದು ಬಹಳ ದುರದೃಷ್ಟಕರವಾಗಿದೆ. ಇದು ಕೇಳೋದಕ್ಕೆ ಬಹಳ ಬೇಜಾರಾಗುತ್ತೆ ಮತ್ತು ಭಯನೂ ಆಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಕೂಡ ಕ್ಯಾನ್ಸರ್ ಬರುತ್ತೆ. ದೊಡ್ಡವರಲ್ಲಿ ಸರ್ವೈವಲ್ ಕ್ಯಾನ್ಸರು ಮತ್ತು ಸಣ್ಣ ಕ್ಯಾನ್ಸರು, ಬೇರೆ ಬೇರೆ ಬಾಯಿ ಕ್ಯಾನ್ಸರ್ ಎಲ್ಲ ಬರೋದು ಅಂತ ಇತ್ತು ದೊಡ್ಡವರಲ್ಲಿ. ಆದರೆ ಮಕ್ಕಳಲ್ಲಿ ಕೂಡ ಈಗ ಕ್ಯಾನ್ಸರು ಬರ್ತಾ ಇದೆ ಅಂದರೆ, ಮೊನ್ನೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟಿಗೆ ಹೋಗಿದ್ವಿ, ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಕೈಗೆ ಚುಚ್ಚಿ ಹಾಕಿದರು. ಅದನ್ನು ನೋಡಿ ಬಹಳ ದುಃಖ ಆಯಿತು. ಇದರ ನಿವಾರಣೆಗೆ ನಮ್ಮ ಲಯನ್ಸ್ ಕ್ಲಬ್ ಇವಾಗ ಅದನ್ನೇ ಮುಖ್ಯವಾಗಿ ಪ್ರಾಜೆಕ್ಟ್ ಹಾಕ್ಕೊಂಡು ತಗೊಂಡಿದ್ದಾರೆ. ನಂದು ಬಿಸ್ನೆಸ್ ಇರೋದಲ್ಲಿ ಕೊಡಗಲ್ಲಿ, ಆದರೆ ನಾನು ಇಲ್ಲಿ ಬೆಂಗಳೂರಲ್ಲಿ ನಮ್ಮ ತಂದೆ ಲಯನ್ಸ್ ಕ್ಲಬ್ ಆಫ್ ಹೆಬ್ಬಾಳಲ್ಲಿ ಮೆಂಬರ್ ಆಗಿತ್ತು ಮೊದಲು. ಹಾಗೆ ಲಯನಿಸಮ್ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು, ಹಾಗೆ ಲಯನಿಸಮ್ ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅಂತ. ಹಾಗೆ ನಾನು ಇಷ್ಟು ವರ್ಷ ನಾನು ಬಿಸ್ನೆಸ್ ಮಾಡಿ ಇವಾಗ ಅಟ್ಲೀಸ್ಟ್ ಸೊಸೈಟಿಗೆ ಏನಾದರೂ ವಾಪಸ್ ಕೊಡೋಕ್ಕೆ ಓಸ್ಕರ ಲಯನಿಸಮ್ ಸೇರಿರೋದು ನಾನು. ಈಗ ವಿಷನ್ ಆಗಲಿ, ಡೆಂಟಲ್ ಆಗಲಿ, ಡಯಾಬಿಟಿಕ್ ಆಗಲಿ, ಆ ಥರ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಡಿ ಸಿಗಳಿದ್ದಾರೆ, ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ಸ್ ಇದ್ದಾರೆ, ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಮೆಗಾ ಕ್ಯಾಂಪ್ಸ್ ಹೆಲ್ತ್ ಕ್ಯಾಂಪ್ಸ್ ಮಾಡೋಕ್ಕೆ ನಂದು ಜವಾಬ್ದಾರಿ. ರಿಟೈರ್ ಆದಮೇಲೆ 98 ರಿಟೈರ್ ಆದರೆ ಆಮೇಲೆ ಸ್ವಲ್ಪ ಕೆಲಸ ಏನೇನು ಮಾಡ್ತಾ ಇದ್ದೆ. 2007 ನಾನು ಲಯನಿಸಮ್ ಸೇರಿದೆ, ಅಲ್ಲಿಂದ ಇಲ್ಲಿ ಹೋಗಿದ್ದೀನಿ. ನನಗೇನು ಅಂತಂದರೆ ಏಜ್ ಆಗಿದೆ ಅಂತ ಮನೇಲಿ ಕೂತ್ಕೊಳ್ಳೋದು ಅಭ್ಯಾಸ ಇಲ್ಲ. ನನಗೇನಾದ್ರೂ ಒಂದು ಏನಾದ್ರು ಒಂದು ಕೆಲಸ ಮಾಡಿದ್ರೆ ಸಂತೋಷ ಆಗುತ್ತೆ. ನಾನು ಯಾವ ಲಯನ್ಸ್ ನಮ್ಮ ಮೆಂಬರ್ಸ್ ಎಲ್ಲ ಕೇಳ್ತಾರೆ, ಏನು ಮೇಡಮ್ ಹೇಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ, ಲಯನಿಸಮ್ ಹ್ಯಾಸ್ ಗಿವನ್ ಮೀ ಸೆಕೆಂಡ್ ಲೈಫ್ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ಟೈಮ್ ಇದೆ ಮತ್ತು ಮಾಡೋ ಉತ್ಸಾಹ ಇದೆ. ನನಗೆ 82 ಆಗಿದೆ. ಆದರೆ ನನಗನಿಸಲ್ಲ ನಾನು 82 ಅಂತ ಸ್ವಲ್ಪ ನಿಧಾನ ನಡೀತೀನಿ. ಬಟ್ ಬೇರೆಯವರೆಲ್ಲ ತುಂಬ ಆತಂಕ ಪಡ್ತಾರೆ, ಏನು ಇಷ್ಟು ವಯಸ್ಸಾದವರು ಅಂತ. ಬಟ್ ನಮಗೆ ಸೇವೆ ಮಾಡೋದಕ್ಕೆ ಕಾರಣ ಇರಬಾರ್ದು. ಆಮೇಲೆ ನನಗೆ ಪೆನ್ಷನ್ ಬರುತ್ತೆ ಗೌರ್ಮೆಂಟ್ದು, ಅದನ್ನು ನಾನು ಸದುಪಯೋಗ ಪಡಿಸ್ಕೋಬೇಕು. ನನ್ನ ವೃತ್ತಿ ಜೀವನದಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು, ಹಂಚ್ಕೋಬೇಕು ಅವ್ರನ್ನ ಜ್ಞಾನ ಆಗಲಿ ಅಥವಾ ನಾವು ಇರೋದನ್ನೆಲ್ಲ ಹಂಚ್ಕೋಬೇಕು ಈಗೊಬ್ಬರಿಗೆ. ಇನ್ನೊಂದು ನನ್ನ ಆಸೆ ಲಯನಿಸಮ್ ಸೇರಿದ ಮೇಲೆ ನನಗೆ ತುಂಬ ಸಂತೋಷ ಆಗಿದೆ. ಪ್ರತಿ ವರ್ಷ ನನಗೆ ಒಂದು ಪ್ರೋಗ್ರಾಮ್ ಒಂದು ರೀತಿಯಲ್ಲಿ ಸಹಾಯ ಮಾಡಿ ನನ್ನ ತಗೋತಾರೆ, ಎಲ್ಲ ತುಂಬ ಸಂತೋಷ ಆಗುತ್ತೆ ನಿಮಗೆ. ಈ ಸಲ ನಾನು ಮಹಿಳಾ ಸಬಲೀಕರಣ ಅಂತ ಮಾಡಿದ್ದೀನಿ, 2-3 ಪ್ರೋಗ್ರಾಮ್ ಆಲ್ರೆಡಿ ಮಾಡಿದ್ದೀನಿ, ಇನ್ನು ಮುಂದೆ ವಹಿಸ್ಕೊಂಡು ಹೋಗ್ತೀನಿ.